ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾಗಾಂಕರ್ ಕರ್ನಾಟಕ ಬಿ ಜೆ ಪಿ ಫಸ್ಟ್ ಲಿಸ್ಟ್ ಯಾವಾಗ ಬರುತ್ತೆ ಹದಿನೈದು ಕ್ಷೇತ್ರಗಳ ತನಕ ಮೊದಲ ಪಟ್ಟಿಯಲ್ಲಿ ಅಂದರೆ ಕರ್ನಾಟಕದ ಸಂಬಂಧಪಟ್ಟಂತೆ ಮೊದಲ ಪಟ್ಟಿಯಲ್ಲಿ ರಿಲೀಸ್ ಆಗಲಿದೆ ಈಗಾಗಲೇ ಓವರ್ ಆಲ್ ನೂರ ತೊಂಬತ್ತೈದು ಸೀಟ್ಸ್ಗೆ ರಿಲೀಸ್ ಆಗಿದೆಯಲ್ಲ ನೆಕ್ಸ್ಟ್ ಇನ್ನೇನು ಒಂದು ವಾರದಲ್ಲಿ ಬರುತ್ತೆ ಅದರಲ್ಲಿ ಕರ್ನಾಟಕದ ಹದಿನೈದು ಸೀಟ್ಸ್ ಕ್ಲಿಯರ್ ಆಗುತ್ತೆ ಈಗ ಗಮನ ಸೆಳೆತಾ ಇರುವಂತಹ ಬೆಳವಣಿಗೆ ಅಚ್ಚರಿಯ ಹೆಸರುಗಳು ಫೈನಲ್ ಆಗೋ ಥರ ಕಾಣಿಸ್ತಾ ಇದೆ ಇಲ್ಲಿಂದ ಹೋಗಿರೋದೇನು ಹಾಗಾದರೆ ಯಡಿಯೂರಪ್ಪನವರು ಶಿಫಾರಸ್ ಮಾಡಿರೋದೇನು ವಿಜಯೇಂದ್ರ ನಡ್ಡಾ ಅವರ ಕೈಗೆ ಇಟ್ಟಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲಿ ಇಲ್ಲಿಂದ ರಿಪೋರ್ಟನ್ನು ಇಟ್ಟಾಗಿದೆ ಅಲ್ಲಿಂದ ಮುದ್ರೆ ಯಾವ ಥರ ಓದ್ತಾರೆ ಎಲ್ಲೆಲ್ಲಿ ಬದಲಾಯಿಸ್ತಾರೆ ಕಾದ್ ನೋಡಬೇಕು ಇಲ್ಲಿಂದ ಹೋಗಿರೋ ಪಟ್ಟಿಯಲ್ಲಿಯೇ ಬಹಳ ಗಮನ ಸೆಳೆತಿರುವಂಥ ಹೆಸರುಗಳಿವೆ ಹಾಗಾದರೆ ಈ ಇಪ್ಪತ್ನಾಲ್ಕರ ಚುನಾವಣೆಗೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಟಿಕೆಟ್ ಲಿಸ್ಟಲ್ಲಿ ಏನೇನು ಸರ್ಪ್ರೈಸ್ ಇರುತ್ತೆ ಮಾಹಿತಿನ ಮುಂದೆ ಇಡ್ತಾ ಬಿ ಮಿಸ್ ಮಾಡಿದ್ರೆ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಇಸ್ ವೀಕ್ಷಕರ ಇಪ್ಪತ್ತ ನಾಲ್ಕರ ಚುನಾವಣೆ ಟಿಕೆಟ್ ಫೈನಲ್ ಮಾಡೋ ವಿಚಾರದಲ್ಲಿ ಯಡಿಯೂರಪ್ಪನವರು ಪದೇ ಪದೇ ಹೇಳ್ಕೊಂಡು ಬರ್ತಿರೋದು ಇಪ್ಪತ್ತ್ಮೂರ ಎಲೆಕ್ಷನಲ್ಲ ತಪ್ಪಾಗಬಾರ್ದು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಮಾಡೋದು ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡೋದು ಇದರಿಂದ ನಾವು ಮತ್ತೆ ಪೆಟ್ಟು ತಿನ್ನಬೇಕಾಗಿ ಬರಬಹುದು ಯಾಕಂದರೆ ಕಾಂಗ್ರೆಸ್ ಕೂಡ ಸ್ಟ್ರಾಂಗ್ ಆಗಿದೆ ಒನ್ ಸೈಡೆಡ್ ಆಗಿಬಿಡುತ್ತೆ ಈಸಿ ಅನ್ನೋ ಥರ ಏನಿಲ್ಲ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರ ನಾಯಕತ್ವ ಡಿ ಕೆ ಶಿವಕುಮಾರ್ ರಣತಂತ್ರ ಖಂಡಿತವಾಗಿಯೂ ಫೈಟ್ ಕೊಡುತ್ತೆ ಅನ್ನೋದು ಬಿ ಜೆ ಪಿ ಗೊತ್ತು ಹಾಗಾಗಿ ದೊಡ್ಡ ಮಟ್ಟದ ರಿಸ್ಕ್ ಬೇಡ ಅನ್ನೋದು ಮೊದಲ ವಿಚಾರ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಹೈಕಮಾಂಡ್ ಮುಂದೆ ಹೇಳ್ತಿರೋದು ಈಗ ಒಂದು ಪಟ್ಟಿಯನ್ನು ಫೈನಲ್ ಮಾಡಿದ್ದಾರಲ್ಲ ಇಲ್ಲಿಂದ ಕಳಿಸಿರುವಂತಹ ಪಟ್ಟಿಯಲ್ಲಿ ಏನೇನು ಅಚ್ಚರಿ ಇದೆ ಸದ್ಯ ತುಮಕೂರಿಗೆ ಸೋಮಣ್ಣವ್ರ ಹೆಸರನ್ನು ಹೇಳ್ತಿರೋದು ಈಗ ಮಾಧುಸ್ವಾಮಿ ಅವರು ಅದಕ್ಕೆ ಸಿಡ್ದೆದಿದ್ದಾರೆ ಲಿಂಗಾಯತರಿಗೆ ಟಿಕೆಟ್ ಕೊಡಬೇಕು ಮತ್ತು ಸೋಮಣ್ಣವ್ರಿಗೂ ಕೊಡಬೇಕು ಅನ್ನೋ ರೀತಿಯಲ್ಲಿ ಒಂದು ಅಭಿಪ್ರಾಯ ರಾಜ್ಯ ಬಿ ಜೆ ಪಿ ಕಡೆಯಿಂದ ಅಲ್ಲಿಗೆ ಆ ಶಿಫಾರಸು ಆಗಿದೆ ಅಂತ ಹೇಳಲಾಗ್ತಿದೆ ಕಾಂಗ್ರೆಸ್ ಕಡೆಗೆ ವಾಲಿದ್ರು ಅಚ್ಚರಿ ಇಲ್ಲ ಅವರು ನೋಡೋಣ ನಿರ್ಧಾರ ನೋಡಿಕೊಂಡು ಏನು ಅಂತ ನಾವು ನಿರ್ಧಾರ ತಗೊಳ್ತೀವಿ ಅನ್ನೋ ಸಂದೇಶವನ್ನು ರವಾನಿಸಿದ್ದಾರೆ ಲೋಕಲ್ ಅವ್ರಿಗೆ ಕೊಡಬೇಕು ತುಮಕೂರಲ್ಲಿ ಈ ಸಲ ಸ್ಥಳೀಯರಿಗೆ ಕೊಡಲೇಬೇಕು ಅದು ನಾನಾಗಲಿ ಮತ್ತೊಬ್ಬರಾಗಲಿ ಅನ್ನುವಂಥ ಕಠಿಣ ಸಂದೇಶವನ್ನು ರವಾನಿಸಿದ್ದಾರೆ ಅವರು ಸೊ ಮಾಧುಸ್ವಾಮಿ ಮುಂದಿನ ನಿರ್ಧಾರ ಏನು ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ ಆದರೆ ಮುದ್ದನ್ಮೇಗೌಡರು ತುಮಕೂರಿಂದ ಬಹುತೇಕ ಫೈನಲ್ ಆಗಿರೋದ್ರಿಂದ ಕಾಂಗ್ರೆಸ್ನಲ್ಲಿ ಎಂ ಪಿ ಟಿಕೆಟ್ ಕಾರಣಕ್ಕೆ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಬಟ್ ಬಿ ಜೆ ಪಿ ಮೇಲೆ ಸಿಟ್ಟು ಮಾಡ್ಕೊಂಡು ಏನಾದರೂ ಹೆಜ್ಜೆ ಹೊರಗಿಟ್ಟರೆ ಗೊತ್ತಿಲ್ಲ ತುಮಕೂರಿದು ಬೆಂಗಳೂರು ಬೆಂಗಳೂರು ವ್ಯಾಪ್ತಿಯಲ್ಲಿ ಈಗ ಟ್ವಿಸ್ಟ್ ನೋಡಿ ಬೆಂಗಳೂರು ವ್ಯಾಪ್ತಿಯಲ್ಲಿ ಬೆಂಗಳೂರು ಉತ್ತರಕ್ಕೆ ಸಂಬಂಧಪಟ್ಟಂತೆ ಸದಾನಂದ ಗೌಡರ ಹೆಸರನ್ನು ಕೂಡ ಮತ್ತೆ ಹೇಳಲಾಗ್ತಿದೆ ಈಗ ಅವರು ನಿವೃತ್ತಿ ಘೋಷಣೆ ಮಾಡಿ ಆಗಿದೆ ಶೋಭಾ ಹೆಸರು ಸಿ ಟಿ ರವಿಯವರ ಹೆಸರು ಎಲ್ಲ ಬೆಂಗಳೂರು ಉತ್ತರಕ್ಕೆ ಬಂತು ಬೆಂಗಳೂರು ಉತ್ತರಕ್ಕೆ ಸಿ ಟಿ ರವಿಯವರ ಹೆಸರನ್ನೂ ಶಿಫಾರಸ್ಸು ಮಾಡಿದ್ದಾರೆ ಚಿಕ್ಕಮಗಳೂರು ಉಡುಪಿಯಿಂದನೂ ಅವ್ರ ಹೆಸರು ಆಗಿದೆ ಎರಡೂ ಕ್ಷೇತ್ರಗಳಿಂದ ಅವ್ರ ಹೆಸರನ್ನು ಕೊಡಲಾಗಿದೆ ಬಟ್ ಸದಾನಂದ ಗೌಡ್ರಿಗೆ ಟಿಕೆಟ್ ಸಿಗುವ ಚಾನ್ಸೂ ಕೂಡ ಇದೆ ಅನ್ನುವಂಥ ಬಿಗ್ ಈಗ ಕೇಳಿ ಬರ್ತಾ ಇರೋದು ಇನ್ನು ಸೆಂಟ್ರಲ್ಗೆ ಸಂಬಂಧಪಟ್ಟಂತೆ ಪಿ ಸಿ ಮೋಹನ್ ಅವ್ರಿಗೆ ಕಂಟಿನ್ಯೂ ಆಗುತ್ತೆ ರಾಜೀವ್ ಚಂದ್ರಶೇಖರ್ ಅವರು ಬರೋದು ಒಂದೇ ಚಾನ್ಸ್ ಇದ್ದಿದ್ದು ಅಲ್ಲಿಗೆ ಅದಾಗ್ತಿಲ್ಲ ಈಗ ಕೇರಳದಿಂದ ಅವ್ರು ನಿಲ್ತಾ ಇರೋದ್ರಿಂದ ಪು ಪಿ ಸಿ ಮೋಹನ್ ಅವ್ರಿಗೆ ಕಂಟಿನ್ಯೂ ಆಗುತ್ತೆ ತೇಜಸ್ವಿ ಸೂರ್ಯ ಅವ್ರಿಗೆ ಮಾತ್ರ ರಿಸ್ಕ್ ಇನ್ನೂ ಇದೆ ತಮಿಳುನಾಡಿಂದ ಜೈಶಂಕರ್ ನಿರ್ಮಲಾ ಸೀತಾರಾಮನ್ ಸ್ಪರ್ಧೆ ಖಚಿತವಾದರೆ ತೇಜಸ್ವಿ ಸೂರ್ಯ ಅವರು ಸೇಫ್ ಅದಾಗದೇ ಇದ್ದಲ್ಲಿ ಖಂಡಿತವಾಗಿಯೂ ದಕ್ಷಿಣದಲ್ಲಿ ಬದಲಾವಣೆ ಆಗುವಂಥ ಸಾಧ್ಯತೆ ದಟ್ಟವಾಗಿದೆ ಉಳಿದಂತೆ ಇರೋರನ್ನೇ ಮುಂದುವರೆಸುವಂಥ ಲೆಕ್ಕಾಚಾರ ಹಾಗೆ ಗದ್ದಿ ಗೌಡರ್ಗೆ ಚೇಂಜ್ ಆಗೇ ಬಿಡುತ್ತೆ ಅಂತ ಹೇಳಲಾಗ್ತಿತ್ತು ಬಟ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಬೇರೆ ಆಪ್ಷನ್ ಬೆಸ್ಟ್ ಆಪ್ಷನ್ ಕಾಣಿಸ್ತಾ ಇಲ್ಲ ಹಾಗಾಗಿ ಬಿ ವೈ ರಾಘವೇಂದ್ರ ಪ್ರತಾಪ್ ಸಿಂಹ ಭಗವಂತ ಖೂಬಾ ಬೀದರ್ ಅವರೂ ಕೂಡ ಕಂಟಿನ್ಯೂ ಆಗುವಂಥ ಚಾನ್ಸ್ ಇದೆ ಅಷ್ಟು ವಿರೋಧ ಇದೆ ಅವರಿಗೆ ತೀವ್ರ ವಿರೋಧ ಇದ್ದರೂ ಕೂಡ ಸ್ವಲ್ಪ ಟೆನ್ಷನ್ ಇದೆ ಹಾಗಾಗಿ ಖೂಬಾ ಅವ್ರಿಗೂ ಟಿಕೆಟ್ ಸಿಗಬಹುದು ಹಾಗೆ ಉಮೇಶ್ ಜಾಧವ್ ಅವರು ಕಲಬುರಗಿಯಿಂದ ಸ್ಪರ್ಧೆ ಮಾಡೋದು ಕೂಡ ಖಚಿತ ಅಂತಲೇ ಹೇಳ್ತಾ ಇರೋದು ಬಿ ಜೆ ಪಿ ಮೂಲಗಳು ಕೊಪ್ಪಳದಿಂದ ಕರಡಿ ಸಂಗಣ್ಣ ಅವ್ರಿಗೂ ಕೂಡ ಟಿಕೆಟ್ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಿದೆ ಕೆಲವು ಕಡೆ ಆಪ್ಷನ್ ಇಲ್ಲ ಮತ್ತು ದಿಢೀರಂಥ ಹೊಸಬ್ರನ್ನ ಕರ್ಕೊಂಡೋಗಿ ನಿಲ್ಲಿಸಿದ್ರೆ ರಿಸ್ಕ್ ಅನ್ನುವಂತಹ ಒಂದು ಆತಂಕವೂ ಇರೋದರಿಂದ ಹಾಲಿ ಇರೋರಿಗೆ ಸುಮಾರು ಜನ ಸೀನಿಯರ್ಸ್ಗೆ ಮುಂದುವರಿಸುವಂಥ ಲೆಕ್ಕಾಚಾರ ಈ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಸುಮಾರು ಕಡೆಗಳಲ್ಲಿ ಬದಲಾವಣೆ ಆಗತ್ತೆ ಎಂಟರಿಂದ ಹತ್ತು ಕಡೆಗಳಲ್ಲಿ ಬದಲಾವಣೆ ಆಗಬಹುದು ತೀವ್ರ ಸ್ವರೂಪದ ವಿರೋಧ ಇದೆಯಲ್ಲ ಅಂಥ ಕಡೆಗಳಲ್ಲಿ ಹೆಸರು ಕೇಳಿಸ್ಕೊಂಡಿರೋ ಕಡೆಗಳಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ಈ ಫಸ್ಟ್ ಲಿಸ್ಟಲ್ಲಿ ಹರಕುಬಾಯಿ ತುಂಬ ವಿವಾದಾತ್ಮಕ ಹೇಳಿಕೆ ಕೊಟ್ಟವರು ಅಂಥದ್ದು ಹೆಡ್ ಸ್ಪೀಚ್ ಮಾಡಿದವರಿಗೆಲ್ಲ ಟಿಕೆಟ್ ಕೈ ಬಿಡಲಾಗಿದೆ ಬಟ್ ಅನಂತಕುಮಾರ್ ಹೆಗಡೆ ಹೆಸರನ್ನ ರಾಜ್ಯದಿಂದ ಶಿಫಾರಸು ಮಾಡಿದ್ದಾರೆ ಅಲ್ಲೇನಾಗುತ್ತೆ ನೋಡಬೇಕು ಅದ್ರ ನಡುವೆ ಗುಡುಗಿ ಕುರ್ಚಿ ಎಲ್ಲ ಎತ್ತ ಅಬ್ಬರಿಸ್ಬಿಟ್ಟಿದ್ದಾರೆ ಅನಂತಕುಮಾರ್ ಹೆಗಡೆ ಅವರು ಯಾರಾದರೂ ಇದ್ದೀರಾ ಬಿ ಜೆ ಪಿಲಿ ನಾನಿರುವಾಗ

ಸೊ ಕಮಲಪಾಳ್ಯದಲ್ಲಿ ಕೆಲವರಿಗೆ ವಯಸ್ಸಿನ ಕಾರಣದಿಂದ ಟಿಕೆಟ್ ಕೈ ತಪ್ಪಬಹುದು ಅಂತಿತ್ತಲ್ಲ ಅಂಥವರು ಸೇಫ್ ಆಗ್ತಿದ್ದಾರೆ ಆದರೆ ವಯಸ್ಸಿನ ಕಾರಣ ಇಲ್ಲದೆ ಬೇರೆ ಕಾರಣಗಳಿವೆಯಲ್ಲ ಒಂದಿಷ್ಟು ವಿರೋಧ ವಿವಾದ ಅಂಥವ್ರಿಗೆ ಆಘಾತ ಎದುರಾದರೂ ಅಚ್ಚರಿ ಇಲ್ಲ ಕಾದ್ಮೋಡಿನ ಇನ್ನೊಂದು ವಾರದಲ್ಲಿ ಕ್ಲಾರಿಟಿ ಸಿಗುತ್ತೆ ರಾಜ್ಯ ಬಿ ಜೆ ಪಿ ಟಿಕೆಟ್ಗೆ ಸಂಬಂಧಪಟ್ಟಂತೆ ಮೊದಲ ಹದಿನೈದು ಕ್ಷೇತ್ರಗಳಲ್ಲಿ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು